ಸರ್, ನಿಮ್ಮ ಹೆಸರು? ಅಂಜನ್ ಅಂತ. ನಾರಾಯಣ ಸ್ವಾಮಿ. ಯಾವ ಊರು? ಹೊಸಳ್ಳಿ. ಸುಲಿಬೆಲೆ ಹೋಬಳಿ? ಹೊಸಳ್ಳಿ ತಾಲೂಕು. ಬೆಂಗಳೂರು ಡಿಸ್ಟಿಕ್. ಬೆಂಗಳೂರು ಅಲ್ಲ, ಬೆಂಗಳೂರು ಡಿಸ್ಟಿಕ್. ಎಷ್ಟಲ್ಲ ಗವೆ ಎಡದಲ್ಲ ತಂದಿದ್ದಲ್ಲಿ ಈ ಸಲ ಹಿಂಗೆ ಮುಡ್ಕೋರೆ ನಡೀತಾ? ನಿಮ್ಗೆ ಗೊತ್ತಾಗ್ಬೇಕು ಸರ್ ಅದ. ಹಾಂ ಸಲ ಹೋಗ್ತೀರಾ ನೀವೆಲ್ಲ? ಅಲ್ಲಿಗೆ ಹೋಗ್ತೀರಾ ಹತ್ರಕ್ಕೆ? ಹಾಂ ನಡೀತೆ ನಡೀತೆ ಅನ್ಸುತ್ತೆ. ಇವಾಗ ಇದು ನಡೆದಿದೆಯಲ್ಲ, ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ತಿಂಡಿ ಹಾಂ. ನೀವು ಇಬ್ಬರು ನಿಂತ್ಕೊಳ್ಳಿ, ಮೂರು ಜನ ಅಂತಂದಿರಾ ನೀವು? ನಿಂತ್ಕೊಳ್ಳಿ, ಸ್ವಂತ ಅಂತಂದಿರಾ? ನಿಂತ್ಕೊಳ್ಳಿ, ಮೂರು ಜನ ತಂದಿದ್ರ ಓರಿಗಳು? ಮೂರು ಜೊತೆನೂ ಒಂದೊಂದು ಜೊತೆ ಇದಾವೆ. ಹಂಗಂದ್ರೆ ಮೂರು ಜನನೂ ಮನೆಗೆ ಓರಿಗಳು ಇರ್ತವೆ. ಇವಾಗ ನೀವಿಬ್ರು ಮರಿದೀರಾ? ಇವಾಗ ಮುಡುಕ್ತರಾಗಿ ಹೋಗ್ತೀರಾ ತರಕ್ಕೆ? ಇವು ಮಾರ್ಬಿಟ್ಟಿದ್ದೀರಾ? ಮಾರಿದ್ರಾ? ಎಷ್ಟಕ್ಕೆ? ಒಂದು ಇಪ್ಪತ್ತಕ್ಕೆ. ಮತ್ತೆ ಒಂದೂವರೆ ಅಂದ್ರೆ? ಹಾ, ಒಂದು ಇಪ್ಪತ್ತಕ್ಕೆ ಆಯ್ತು. ಇವಾಗ ಮೂರು ಜನನೂ ಮುಡುಕ್ತರ ನಡೆದ್ರೆ ಹೋಗ್ತೀರಾ? ನಡೀಲಿಲ್ಲ ಅಂದ್ರೆ ಹಳ್ಳಿ ಮೇಲೆ ಎಲ್ಲಿ ಆ ಕಡೆನೆ ಹೋಗ್ತೀರಾ? ಆ ಕಡೆ ಅಂತ ಹೇಳಕ್ಕಾಗಲ್ಲ. ಹಾ ಹಾ. ಸರ್, ಸೂಲಿ ಬೆಲೆ ಅಂದ್ರೆ ಎಲ್ಲ ತರಕಾರಿ ಜಾಸ್ತಿನಾ? ಓ, ತರಕಾರಿ ಜಾಸ್ತಿ. ನೀವೆಲ್ಲ? ಆಲೂಗಡ್ಡೆ. ಹಾ, ಓ ತರಕಾರಿ ಜಾಸ್ತಿ. ಮೇಡಮ್, ಮೂರು ಜನ ಅಂತಂದ್ರೆ ಚೆನ್ನಾಗಿದ್ದೀರಾ? ನಿಮ್ಮೂರಲ್ಲೆಲ್ಲ ಒಂದು ಹತ್ತದ ಜೊತೆ ಕಟ್ತಾರ? ಕಟ್ತಾರೆ. ಈಗ ಎಷ್ಟು ಜೊತೆ ಮಾರಿದಾರೆ ನಿಮ್ಮೂರಲ್ಲಿ? ಬಂದಿಲ್ಲ ಅಲ್ಲ, ಇಲ್ಲಿ ಮಾರಿರೋದು ಬಂದ ಜೊತೆ ಮಾರ. ಇವ ಇಲ್ಲಿ ಯಾವ ಕಡೆ ಹೋದ್ವಿ? ಎಲ್ಲಿ? ಚಿಕ್ಕಬಳ್ಳಾಪುರ ಕಡೆ ಹೋಯ್ತಾ? ಇನ್ನೇ ಇಟ್ಕೊಂಡು ಹೋಗಿಲ್ಲ? ದುಡ್ಡು ಕೊಟ್ಟು ಇಟ್ಕೊಂಡು ಹೋಗ್ತಾರೆ. ಈಗ ಅಡ್ವಾನ್ಸ್ ಎಷ್ಟು ಕೊಟ್ಟವ್ರೆ? ವರ್ಷನೂ ಚೇಂಜ್ ಮಾಡ್ತಾ ಇರ್ತೀರಾ? ಏನಕ್ಕೆ ಚೇಂಜ್ ಮಾಡೋದು? ಇವೇ ಇಟ್ಕೊಂಡ್ರೆ ಚೆನ್ನಾಗವಲ್ಲ ಇವು? ಚೇಂಜ್ ಮಾಡಬೇಕು ಅಂತ ಅಲ್ಲ, ಇವಾಗ ಲಕ್ಷ್ಮಣ ಕವೇ ಕೆಲ್ಸಕ್ಕವೆ. ಒಂದು ಆರು ಅಲ್ಲೂ ಬರೋವರೆಗೂ ಇಟ್ಕೋಬೋದಲ್ಲ. ಹಾಂ, ವರ್ಷನೂ ಚೇಂಜ್ ಮಾಡಬೇಕು, ಬದಲಾಯಿಸ್ತಾ ಇರಬೇಕು. ಆರಲ್ಲೂ ಮೇವು ಜಾಸ್ತಿ ಆಗುತ್ತೆ ಅಂತನಾ? ಜಾಸ್ತಿ ಆಗುತ್ತೆ. ಒಳಗಡೆ ಅಲ್ಲಿ ಇಕ್ಕಿ ತರ್ತೀರಾ, ನಾಲ್ಕಲ್ಲೂ ಇಟ್ಕೊಂತೀರಾ? ಹೌದಾ? ಅಲ್ಲಿ ಕಿರ್ಕುಡ್ದು ಇಲ್ಲ ಅಷ್ಟೇ. ಹಾ ಹಾ.